ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಸಮಾಧಿಯ ಬಳಿ ಮಾಜಿ ಎಂಎಲ್ಸಿ ರಘು ಆಚಾರ್ ಅವರು ಶಪಥ ಒಂದನ್ನು ಗೈದಿದ್ದಾರೆ. ಆ ಶಪಥ ಏನು ಎಂಬುದನ್ನು ಕೇಳಲಿಕ್ಕೆ ನಮ್ಮ ಜೊತೆ ರಘು ಅವರು ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಹೊಸ್ತೊಂದು ಶಪಥ ಮಾಡಿದ್ರಿ, ಅದು ಸಮಾಧಿ ಇದ್ರು, ದೇವರಾಜ ಅರಸು ಅಂತ ಹಿರಿಯ ನಾಯಕರ ಸಮಾಧಿ ಇದ್ರು, ಯಾಕೆ ಸರ್ ವರ್ಣ ಸ್ಪರ್ಧೆ? ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅಹಿಂದ ನಾಯಕರು ಯಾರು ಅಂತ ಕರ್ನಾಟಕ ರಾಜ್ಯ ಡಿಸೈಡ್ ಮಾಡಲಿ. ಅದು ವರ್ಣದಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಯಾಕೆ ಇಷ್ಟೊಂದು ಅಚಲವಾಗಿ? ಸಣ್ಣಪಟ್ಟವ್ರ ಮೇಲೆ ಜಗಳ ಆಡಿದ್ರೆ ಮಜಾ ಇರಲ್ಲ ಕಣ್ರಿ, ಅಹಿಂದ ಲೀಡರ್ ತಾನೆ ನೋಡಿ. ಅಲ್ಲ ಸರ್, ಈಗ ವರ್ಣ ಸ್ಪರ್ಧೆ ಇಡೀ ರಾಜ್ಯದ ಕಣ್ಣು ಅಲ್ಲಿಗೆ ಬಿದ್ದಿದೆ. ಈಗ ಜಿ ಡಿ ದೇವರು ಅವ್ರು ಸೋಲಿಸಿದ್ರು, ಜನ ಏನಂದ್ರು ಆಗ್ಲಿಲ್ವಾ, ಈಗ ಸಣ್ಣ ಜಾತಿಯವ್ರು ಬೇಡ ಅಂತ ಅವರೇ ಡಿಸೈಡ್ ಮಾಡಿಬಿಟ್ಟವ್ರೆ. ನಮ್ಮ ಸ್ವಾಮೀಜಿಗಳ ಮುಂದೆ ಅನೌನ್ಸ್ ಮಾಡಿದ್ರು HD ಕೋಟೆಯಲ್ಲಿ. ಅವತ್ತು ನಮಗೆ ಇವತ್ತು ಸ್ವಾಭಿಮಾನದ ಪ್ರಶ್ನೆ ವಿಶ್ವಕರ್ಮ ಜನಾಂಗದ್ದು. ನಾನು ಜನಾಂಗದ ಸ್ವಾಮೀಜಿಗಳ ಹೆಸರು ಅಲ್ಲೇ ನಿಂತ್ಕೊ ಅಂತ ಹೇಳ್ತಾ ಇದ್ದಾರೆ, ನಾನು ಅಲ್ಲಿ ಕಂಟೆಸ್ಟ್ ಮಾಡ್ತೀನಿ ಸರ್. ಅದು ಸಿದ್ದರಾಮಯ್ಯ ಕುಮಾರಸ್ವಾಮಿಯವರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಸಿಷನ್. ಅಲ್ಲ, ಮಾಜಿ CM ಸಿದ್ದರಾಮಯ್ಯ ಅಂತವ್ರ ಎದುರು ಸ್ಪರ್ಧೆ ಸಾಧ್ಯನಾ ಅಂತ ಸರ್, ಗೆಲುವು ಸಾಧ್ಯನಾ ಅಂತ? ರಾಜಕಾರಣದಲ್ಲಿ ಎಲ್ಲರೂ ಗೆಲ್ಬೋದು, ಎಲ್ಲರೂ ಸೋಲ್ಬೋದು, ಜನನೇ ಡಿಕ್ಟೇಟ್ರು. ನಾನು ಜನರ ಮೇಲೆ ನಂಬಿಕೆ ಇಟ್ಕೊಂಡು ಜನ ಡಿಸೈಡ್ ಮಾಡ್ತಾರೆ. ಇವತ್ತೇ ಏನಕ್ಕೆ ಸರ್ ಈ ರೀತಿ ಸಮಾಧಿ ಎದುರು ಈ ರೀತಿ ಡಿಸೈಡ್ ಮಾಡ್ಲಿಕ್ಕೆ ಕಾರಣ? ಕರ್ನಾಟಕ ರಾಜಕಾರಣದಲ್ಲಿ ದೇವರಾಜ ಅರಸು, ಗೋವಿಂದೇಗೌಡರು, ನದೀ ಸಾಬ್ರು ಇವರೆಲ್ಲ ಅವ್ರ ಹೆಜ್ಜೆಗಳನ್ನ ಬಿಟ್ಟು ಹೋದಂಥವ್ರು. ಅವ್ರಾದ್ಮೇಲೆ ಮಿಗ್ದವರೆಲ್ಲ ಮಾತಾಡೋದು ಬೇಡ, ಅವ್ರಿಗೆ ಅಂದ ಮೂರನೇ ತಾರೀಕು ಆನ್ಸರ್ ಮಾಡಿ. ಅಲ್ಲ, ಈಗ ಕೋಲಾರದಲ್ಲಿ ಸರ್ ಸಿದ್ದರಾಮಯ್ಯ ಅವ್ರ ಸ್ಪರ್ಧೆ ಸ್ವಲ್ಪ ಕಠಿಣ ಅನ್ನೋ ಕಾರಣಕ್ಕೆ ಅವರು ವರ್ಣಕ್ಕೆ ಬಂದಿದ್ರು, ಈಗ ನಿಮ್ಮ ಸ್ಪರ್ಧೆಯಿಂದ ಎಷ್ಟು ಮಟ್ಟಿಗೆ ಕಠಿಣ ಆಗ್ಬೋದು? ಅದು ಜನ ಡಿಸೈಡ್ ಮಾಡ್ತಾರೆ, ನಾನೇನು ಹೇಳಕ್ ಕೇಳಕತ್ತಪ್ಪ. ನಾನಂತೂ ಕುಮಾರಣ್ಣ ಕೊಟ್ರೆ ನಾನು ನಿಂತ್ಕೋತೀನಿ. ಅಲ್ಲ, ಗೆಲುವು ವಿಶ್ವಾಸ ಇದೆಯಾ ನಿಮಗೆ? ನಾನು ಎಲ್ಲಿ ನಿಂತ್ಕೊಂಡ್ರೆ ಗೆಲ್ತೀನಿ, ಸೋಲು ನನ್ನ ಜೀವನದಲ್ಲೇ ನೋಡಿಲ್ಲ. ಇದಿಷ್ಟು ಮಾಜಿ MLC ರಘು ಆಚಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವ ಅವರ, ನ್ಯೂಸ್ ಫಸ್ಟ್ ಹುಣಸೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.